ನಮಸ್ಕಾರ ವೀಕ್ಷಕರೇ ಶಾರದಾ ಆಯುರ್ವೇದ ಆಸ್ಪತ್ರೆ ಅರ್ಪಿಸುವ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾ ಪೂಜಾರಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಹಾರವನ್ನ ತಿನ್ನೋದ್ರಿಂದ ಈ ಒಂದು ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತಾನೆ ಇರುತ್ತೆ ಅದರಲ್ಲೂ ಮನೆಯಿಂದ ಹೊರಗೆ ಹೋದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂತಹ ಯುವ ಜನತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಮನೆಯ ಫುಡ್ ಬಿಟ್ಟು ಹೊರಗಡೆ ನಾವು ಏನು ತಿಂತೀವಿ ಇದರಿಂದ ಬರುವಂತದಾಗಿರ್ಬೋದು ಅಥವಾ ಫುಡ್ ಅನ್ನು ತಿನ್ನದೇ ಇರುವಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಕಂಡುಬರ್ತದೆ ಇದಕ್ಕೆ ಈ ಒಂದು ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ನಾವು ತೆಗೆದುಕೊಳ್ಳಬಹುದು ಇದಕ್ಕೆ ಇರುವಂತಹ ಚಿಕಿತ್ಸೆಗಳು ಏನು ಅನ್ನೋದನ್ನ ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಇದರ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಚಕರ್ಮದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ನಿಖಿಲ್ ಚಂದ್ರನ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇರುವಂತಹ ಪರಿಹಾರಗಳು ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಮೊದಲನೇದಾಗಿ ಡಾಕ್ಟರ್ ಕೆಲವೊಬ್ರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಇನ್ನು ಕೆಲವರು ಗ್ಯಾಸ್ಟ್ರೈಟಿಸ್ ಅನ್ನುವಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಕರೆಕ್ಟ್ ವರ್ಡ್ ಏನು ಅಂತ ತಿಳಿಸಿ ಮೊದಲು ಕರೆಕ್ಟ್ ಆಗಿರುವಂತಹ ವರ್ಡ್ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರೈಟಿಸ್ ಎಂಬುವಂತದ್ದೇ ಕರೆಕ್ಟ್ ಆಗಿರುವಂತಹ ವರ್ಡ್ ನಾವು ಆಯುರ್ವೇದದಲ್ಲಿ ಇದನ್ನು ಆಮ್ಲಪಿತ್ತ ಎಂಬ ಒಂದು ಕಾಯಿಲೆ ಅಥವಾ ಅದಕ್ಕೆ ಕೋರಿಲೇಟ್ ಮಾಡಬಹುದು ಆಮ್ಲಪಿತ್ತ ಎಂಬುದು ನಾವು ಆಯುರ್ವೇದದಲ್ಲಿ ಈ ಗ್ಯಾಸ್ಟ್ರೈಟಿಸ್ ಗೆ ಹೇಳುವಂತಹ ಕಾಯಿಲೆ ಹೆಸರು ಓಕೆ ಇವಾಗ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಳ್ಳಿ ಸೊ ಗ್ಯಾಸ್ಟ್ರೈಟಿಸ್ ಎಂಬುದು ನಮಗೆ ಯೂಶುವಲಿ ನಾನು ಫಸ್ಟ್ ಹೇಳಿದ ಹಾಗೆ ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ತಾರೆ ಅವರು ಲಕ್ಷಣಗಳ ಬಗ್ಗೆ ನಾನು ಫಸ್ಟೇ ಮಾತಾಡ್ತೇನೆ ಸೊ ನಿಮಗೆ ನಾನು ಅದರ ಲಕ್ಷಣಗಳು ಹೇಳಿದ ಕೂಡಲೇ ಬೇಗ ಅರ್ಥ ಆಗುವಂಥದ್ದು ಸೊ ಲಕ್ಷಣಗಳಲ್ಲಿ ಮೇಯ್ನ್ ಆಗಿ ನಮಗೆ ಎದೆ ಉರಿ ಆಗುವಂಥದ್ದು ಕೆಲವರಲ್ಲಿ ಕೆಲವೊಬ್ಬರಿಗೆ ಹೊಟ್ಟೆ ಉಬ್ಬರಿಸಿದ ಹಾಗೆ ಬರುವಂತಹ ಒಂದು ಲಕ್ಷಣ ಇನ್ನು ಕೆಲವರಲ್ಲಿ ಬಾಯಿಯಲ್ಲಿ ಕಹಿ ನೀರು ಅಥವಾ ಹುಳಿ ತೇಗು ಬಂದಾಗೆ ಆಗ್ತದೆ ಇನ್ನು ಕೆಲವರಲ್ಲಿ ತಲೆನೋವು ಇದೆಲ್ಲ ಸಾಮಾನ್ಯವಾಗಿ ನಮಗೆ ಅಥವಾ ಜೀರ್ಣ ಒಂದು ಕರೆಕ್ಟ್ ಆಗುವುದಿಲ್ಲ ಹಸಿವು ಟೈಮ್ ಆಗಿ ನಮಗೆ ಊಟ ಬೇಕು ಅಂತ ಆಗುವುದಿಲ್ಲ ಇದೆಲ್ಲ ನಮಗೆ ಸಾಮಾನ್ಯವಾಗಿ ಹೇಳುವಂಥ ಲಕ್ಷಣಗಳಲ್ಲಿ ಇದರಲ್ಲಿ ಹೇಳಬಹುದು ಎಲ್ಲರಿಗೂ ಇದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ ಒಂದು ಒಂದು ವ್ಯಕ್ತಿಯಲ್ಲಿ ಇದರಲ್ಲಿ ಒಂದು ಅಥವಾ ಎರಡು ಲಕ್ಷಣ ಕಂಡು ಬರುವಂಥದ್ದಿರ್ಬೋದು ಕೆಲವೊಬ್ಬರು ನಮ್ಮಲ್ಲಿ ಬರ್ತಾರೆ ತಲೆನೋವಿಗೆ ಅಂತ ಹೇಳಿ ಬರ್ತಾರೆ ಆದರೆ ನಿಜವಾಗ್ಲೂ ಅವರಿಗೆ ಪ್ರಾಬ್ಲಮ್ ತಲೆನೋವಿಂದ ತಲೆನೋವು ಹೌದು ಆದರೆ ಅದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅದು ಈ ಗ್ಯಾಸ್ಟ್ರೈಟಿಸ್ ಆಗಿರ್ತದೆ ಅಥವಾ ನಮ್ಮಲ್ಲಿ ಹೇಳಿದಾರೀಗ ಪಿತ್ತ ಅಂತ ಹೇಳ್ತಾರೆ ಬಾಯಿಯಲ್ಲಿ ಪಿತ್ತ ಜಾಸ್ತಿ ಆಗಿದೆ ತಲೆಯಲ್ಲಿ ಪಿತ್ತ ಇದಾಗಿದೆ ಅಂತೆಲ್ಲ ಮಾಮೂಲು ಆಡುವ ಭಾಷೆಯಲ್ಲಿ ಹೀಗೆ ನಮ್ಮಲ್ಲಿ ಪೇಷಂಟ್ಸ್ ಎಲ್ಲ ಬಂದಾಗ ಅವರು ಹಾಗೆ ಮಾತಾಡ್ತಾರೆ ಸೊ ಆದ ಕಾರಣ ಬಾಯಿಯಲ್ಲಿ ಕಹಿ ನೀರು ಬರೋದು ಹುಳಿ ನೀರು ಬರೋದು ತೇಗು ಬರ್ತದೆ ಹುಳಿ ತೇಗು ಬರ್ತದೆ ಅಂತೆಲ್ಲ ಹೇಳೋದು ಪಿತ್ತ ಜಾಸ್ತಿ ಆಗಿದೆ ಅಥವಾ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ ಸೊ ಆ ಕಂಡೀಷನ್ಸಲ್ಲಿ ಈಗ ತಲೆನೋವಿನ ಬಗ್ಗೆ ಹೇಳಿದಾಗ ನಾವು ಪಿತ್ತಕ್ಕೆ ಈಗ ಪಿತ್ತ ಏನೋ ಜಾಸ್ತಿ ಆಗಿದೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ಅದನ್ನೇ ನಾವು ಅದರ ಮೂಲ ಕಾರಣ ಅದೇ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಏನು ನಮ್ಮ ಲಕ್ಷಣಗಳಿವೆ ಆ ಲಕ್ಷಣಗಳಕ್ಕಿಂತ ನಾವು ಅದರ ಯಾವುದರಿಂದ ಅದರ ಮೂಲ ಕಾರಣ ಏನು ಆ ಕಾಯಿಲೆಗೆ ಅದಕ್ಕೆ ಇರುವಂತಹ ಚಿಕಿತ್ಸೆ ಮಾಡಿದ್ರೆ ಇವನ್ ನಾನು ಹೇಳಿದಾಗೆ ತಲೆನೋವಿನ ಅಂತ ಹೇಳಿ ಒಬ್ಬರು ಬರ್ತಾರೆ ಮತ್ತು ಅವರಿಗೆ ಕಾರಣ ಏನಿರ್ತದೆ ಗ್ಯಾಸ್ಟ್ರೈಟಿಸ್ ಆಗಿರ್ತದೆ ಅಥವಾ ಆಮ್ಲಪಿತ್ತ ಆಗಿರ್ತದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ ಕೂಡಲೇ ನಮಗೆ ಅದರಲ್ಲಿ ಒಂದು ಪಕ್ಕ ಒಂದು ರಿಸಲ್ಟ್ ಸಿಗ್ತದೆ ತಲೆನೋವು ಕಡಿಮೆ ಆಗುವಂಥದ್ದೆಲ್ಲ ಸುಮಾರು ಕಂಡು ಬರ್ತದೆ ಓಕೆ ಇವಾಗ ನೀವು ಲಕ್ಷಣಗಳ ಜೊತೆಗೆ ಈ ಒಂದು ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಅಂತ ಕೂಡ ತಿಳಿಸ್ಕೊಟ್ರಿ ಕೆಲವರಿಗೆ ಎದೆ ಉರಿ ಆಗಿರ್ಬೋದು ಅಥವಾ ಹುಳಿ ತೆಗೆ ಆಗಿರ್ಬೋದು ಇದು ಸಾಮಾನ್ಯವಾಗಿ ಕಂಡುಬರುತ್ತೆ ಇದಲ್ಲದೆ ಇನ್ನಿತರ ಯಾವ್ದಾದ್ರು ಲಕ್ಷಣಗಳು ಕಂಡುಬರುವಂತ ಚಾನ್ಸಸ್ ಇರುತ್ತಾ ಸಾಮಾನ್ಯವಾಗಿ ಕಂಡು ಬರುವಂತಹ ಲಕ್ಷಣಗಳೇ ಇವೆ ಮತ್ತೇನು ಗ್ಯಾಸ್ಟ್ರೈಟಿಸ್ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಮಾತಾಡುತ್ತಾರೆ ನಮ್ಮ ಹೊಟ್ಟೆಯಲ್ಲಿ ಅಥವಾ ಸ್ಟಮಕ್ ಅಂತ ಹೇಳ್ತೇವಲ್ಲ ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಂಬ ಒಂದು ಆ್ಯಸಿಡ್ನ ಒಂದು ಉತ್ಪಾದನೆ ಆಗ್ತದೆ ಅದಕ್ಕೆ ನಾವು ಕೆಲವರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಆ್ಯಸಿಡಿಟಿ ಅಂತ ಹೇಳ್ತಾರೆ ಅದೆಲ್ಲ ಅಂತ ಕಾಮನ್ ಆಗಿ ಹೇಳುವಂತಹ ಮಾತುಗಳು ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಒಂದು ಲೆವೆಲಲ್ಲಿ ನಮ್ಮ ಶರೀರಕ್ಕೆ ಅಗತ್ಯ ಈಗ ನಾವು ಏನು ಫುಡ್ ತಿಂತೇವೆ ಏನು ಫುಡ್ ತಿಂತೇವೆ ಅದನ್ನು ಜೀರ್ಣ ಮಾಡಲಿಕ್ಕೆ ಕೂಡ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಪ್ರೆಸೆನ್ಸ್ ಅಥವಾ ಅದರ ಅಗತ್ಯ ಇದೆ ಅದೊಂದು ನಾರ್ಮಲ್ ಲೆವೆಲಲ್ಲಿ ಈಗ ನಾವು ಹಿಮೋಗ್ಲೋಬಿನ್ ಹೇಳ್ತೇವೆ ಅಂದರೆ ರಕ್ತ ಒಂದು ಶರೀರದಲ್ಲಿ ಒಂದರಲ್ಲಿ ಎಷ್ಟು ಇರಬೇಕು ಈಗ 12-16 ತನಕ ಇರಬೇಕು ಹಾಗೆಲ್ಲ ಹೇಳಿದಾಗ ಒಂದು ಲೆಕ್ಕಕ್ಕೆ ಇದ್ದಾಗೆ ಕರೆಕ್ಟ್ ಆಗಿರುವಂತಹ ಒಂದು ಕ್ವಾಂಟಿಟಿಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಎಂಬುದು ನಮ್ಮ ಸ್ಟಮಕಲ್ಲಿ ಆಗುವಂಥದ್ದು ಅದು ಬೇಕಾಗ್ತದೆ ಯಾವುದೇ ಫುಡ್ ಜೀರ್ಣ ಆಗಲಿಕ್ಕೆ ಆ ಲೆಕ್ಕಕ್ಕಿಂತ ಹೆಚ್ಚು ಬಂದಾಗ
ಇದು ಮೇಲೆ ಬರುವಂತಹ ಚಾನ್ಸಸ್ ಅಂದರೆ ಈ ಆಸಿಡಿಟಿ ಅಥವಾ ಈ ಇಸೋಫೆಗಲ್ ರೀಜನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಮಗೆ ಬಾಯಿಯಲ್ಲಿ ಹುಳಿ ತೇಗಿ ಬರುವಂಥದ್ದು, ಕೈ ಬರುವಂಥದ್ದು, ಇಂಥದ್ದೆಲ್ಲ ಕಂಡು ಬರ್ತದೆ. ಗ್ಯಾಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಗ್ಯಾಸ್ಟ್ರೈಟಿಸ್ ಬಗ್ಗೆ ಹೀಗೆ ಹೇಳ್ಬೋದು. ಮತ್ತು ಲಕ್ಷಣಗಳೇ ನಾನೀಗ ಮೇನ್ ಆಗಿ ಹೇಳುವಂಥದ್ದೇ. ಈಗ ಹೊಟ್ಟೆ ಉಬ್ಬರಿಸಿದಾಗೆ ಬಂದಾಗೆ ಆಗೋದು, ತಲೆ ತಿರುಗೋದು ಕೆಲವರಲ್ಲಿ ರೇರಾಗಿ, ತಲೆನೋವು, ಹುಳಿ ತೇಗು, ಬಾಯಿಯಲ್ಲಿ ಕಹಿ ನೀರು ಬರುವಂಥದ್ದು, ಇವೆಲ್ಲ ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಅಲ್ಲಿ ಕಂಡು ಬರುವಂತಹ ಲಕ್ಷಣಗಳು. ಓಕೆ, ಇವಾಗ ಈ ಒಂದು ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಏಜ್ ಗ್ರೂಪ್ಗಳಲ್ಲೂ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಆದರೆ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ಗಳಲ್ಲಿ ಕಂಡು ಬರ್ತದೆ ಅಂತ ತಿಳಿಸ್ಕೊಡಿ. ನಾವು ಸ್ವಲ್ಪ ಹಿಂದಿನ ಸ್ವಲ್ಪ ವರ್ಷಗಳ ಹಿಂದೆ ಆದರೆ ನಮ್ಮ ತಂದೆ ತಾಯಿಯಂದಿರು ಅಥವಾ ಪ್ರಾಯ ನಮ್ಮ ಅಜ್ಜಂದಿರು ಅವರ ಏಜ್ ಇದರಲ್ಲಿ ಎಲ್ಲ ಇಷ್ಟೊಂದು ಸಮಸ್ಯೆ ಇಡ್ತಿರಲಿಲ್ಲ. ಸೊ ಅವರು ಹೆಚ್ಚಾಗಿ ಮನೆಯಲ್ಲೇ ಮಾಡಿದಂತಹ ಫುಡ್, ನಮ್ಮ ತಾಯಿ ಮಾಡಿದಂತಹ ಫುಡ್ ಅಂಥದ್ದೇ ತಿಂದು ಅವರಿಗೆ ಸ್ವಲ್ಪ ಹೆಲ್ತಿಯಾಗಿರ್ತಿದ್ರು. ಯಾವಾಗ ನೀವೀಗ ಏಜ್ ಗ್ರೂಪ್ ಬಗ್ಗೆ ಹೇಳಿದ್ದೀರಿ, ಯಾವಾಗ ಒಂದು ವ್ಯಕ್ತಿ ಅದೀಗ ಸ್ಕೂಲಿಗೆ ಹೋಗುವ ಒಂದು 10ನೇ ಕ್ಲಾಸ್ನ ಹುಡುಗನೂ ಇರ್ಬೋದು, ಪಿ ಯು ಸಿಗೆ ಹೋಗುವ ಇರ್ಬೋದು, ಡಿಗ್ರಿಗೆ ಹೋಗುವವರು ಇರ್ಬೋದು, ಯಾರೇ ಆಗಲಿ, ಒಂದು ಇದರಲ್ಲಿ ಕೂಡ ಜೆಂಡರ್ ಅಂದರೆ ಜೆಂಟ್ಸ್ ಅಥವಾ ಲೇಡೀಸ್ ಅಂತ ಒಂದು ವೇರಿಯೇಷನ್ ವ್ಯತ್ಯಾಸ ಇದರಲ್ಲಿ ಇರೋದಿಲ್ಲ, ಯಾವತ್ತೂ ಇದರಲ್ಲಿ ಬರೋದಿಲ್ಲ. ಯಾ ಒಂದು ಪುನಃ ಕೇಳಿದಾರೆ, ಸೂಕ್ಷ್ಮವಾಗಿ ನೀವು ಕೇಳಿದಾದರೆ ಜೆಂಟ್ಸಲ್ಲಿ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಸ್ವಲ್ಪ ಹೆಚ್ಚು ಟೈಮ್, ಈಗ ನಾವು ಸಂಜೆ ವೇಳೆ ಹೇಳೋದಾದರೆ ಅವರೊಂದು 6 ಗಂಟೆ 8 ಗಂಟೆ ತನಕ ಆದರೂ ಅವ್ರು ಹೊರಗಡೆ ಇರ್ತಾರೆ. ಅಷ್ಟು ಬೇಗ ಅವರು ಬೇಕು ಬೇಕು ಮನೆಗೆ ಬರಬೇಕು ಅಂತ ಇಲ್ಲ, ಅವರ ವೃತ್ತಿಯಿಂದ ಇರ್ಬೋದು ಅಥವಾ ಫ್ರೆಂಡ್ಶಿಪ್ನಿಂದಲೂ ಇರ್ಬೋದು. ಸೊ ಅವರು ಯಾವಾಗ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಫುಡ್ ತಿನ್ಲಿಕ್ಕೆ ಶುರು ಮಾಡ್ತಾರೋ ಆವಾಗ ಗ್ಯಾಸ್ಟ್ರೈಟಿಸ್ಗೆ ಸಂಬಂಧವಾದಂತಹ ಎಲ್ಲ ಲಕ್ಷಣಗಳು ಅಥವಾ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು IT ಫೀಲ್ಡಲ್ಲಿ ಅಂದರೆ ಇಂಜಿನಿಯರ್ಸ್ ಇರ್ಬೋದು, ಅವರೆಲ್ಲ ಸಾಧ್ಯವೇ ಇಲ್ಲ, ನಮಗೆ ಗೊತ್ತಿರ್ಬೋದು. ಈಗ ಮಂಗಳೂರಲ್ಲೇ IT ಕಂಪನೀಸ್ ಕಡಿಮೆ ಇದೆ, ಹೆಚ್ಚಿನವರು ಬ್ಯಾಂಗ್ಳೂರು ಕಡೆ ಹೋಗ್ತಾರೆ. ಯಾವಾಗ ಮನೆ ಬರ್ತಿದ್ದು ಇಂಥ ಊರಂತ ಒಂದು ಹೇಳ್ತಾ ಇಲ್ಲ, ಯಾವುದೇ ಊರಲ್ಲಿ ಮನೆ ಬಿಟ್ಟು ಹೊರಗಡೆ ತಿಂದ ಕೂಡಲೇ ಅದರಲ್ಲಿ ಸ್ವಲ್ಪ ಜಾಸ್ತಿ ರುಚಿಗೆ ಸಿಗಲಿಕ್ಕೆ, ನೀವು ಅಜಿನೋಮೊಟೊ ಅಂತ ಕೇಳ್ತಾ ಇರ್ಬೋದು ಅಥವಾ ಸೋಯಾ ಸಾಸ್ ಇರ್ಬೋದು ಆ ಟೊಮ್ಯಾಟೊ ಸಾಸ್ ಇರ್ಬೋದು, ಇಂಥದ್ದೆಲ್ಲ ಯಾವಾಗ ತಿಂತಾರೆ, ಹೆಚ್ಚು ಹುಳಿ ಅಥವಾ ಹೆಚ್ಚು ಖಾರ, ಹೆಚ್ಚು ಉಪ್ಪು ಇಂತಹ ಫುಡ್ ಯಾವಾಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಸಾಧಾರಣವಾಗಿ ಈ ಹೇಳಿದ ಗ್ಯಾಸ್ಟ್ರೈಟಿಸ್ ಎಂಬುದು ಕಂಡು ಬರ್ತದೆ. ಒಂದು 22 ಇಯರ್ಸಲ್ಲಿ ತುಂಬ ಸೀರಿಯಸ್ ಆಗಿರುವಂತಹ ಕಂಡೀಷನ್ಸ್ ಅನ್ನು ಕೂಡ ನಾನು ನೋಡಿದ್ದೇನೆ. ಓಕೆ ಡಾಕ್ಟರ್, ಇದರ ಕುರಿತಾಗಿ ಇನ್ನಷ್ಟು ಮಾತಾಡೋಣ, ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವಾಗ ನೀವು ಮಾತಾಡ್ತಾ ಇದ್ರಿ, ಮನೆಯಿಂದ ಹೊರಗೆ ಹೋದ ತಕ್ಷಣ ಈ ಒಂದು ಗ್ಯಾಸ್ಟ್ರಿಕ್ ಅನ್ನುವಂತ ಸಮಸ್ಯೆ ಎಲ್ಲರಲ್ಲೂ ಕೂಡ ಕಂಡು ಬರ್ತದೆ ಅಂತ. ಇವಾಗ ಮುಂದೆ ನಾವು ಹೋಗೋದಾದ್ರೆ ಈ ಗ್ಯಾಸ್ಟ್ರಿಕ್ ನಿಂದ ಬರುವಂತಹ ನೋವಿಗೂ ಈ ಒಂದು ಹೃದಯ ಸಂಬಂಧಿ ನೋವುಗಳಿಗೂ ಕೂಡ ಇರುವಂತಹ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡಿ. ಕೆಲವರಿಗೆ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಇಲ್ಲ ಇದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಇನ್ನು ಕೆಲವರು ಹೊಟ್ಟೆ ನೋವು ಬಂದ ತಕ್ಷಣ ಇಲ್ಲ ಇದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇಂತಹ ಒಂದು ನೋವಿಗೆ ಇರುವಂತಹ ಒಂದು ಡಿಫ್ರೆನ್ಸ್ ಏನು ಅಂತ ತಿಳಿಸ್ಕೊಡಿ. ನಾವು ಹೇಳ್ತೇವೆ, ನಾವು ಕಾಡಿಗ ಗ್ಯಾಸ್ಟ್ರೈಟಿಸಿಂದ ಉಂಟಾಗುವಂತಹ ನೋವು ಅಥವಾ ಗ್ಯಾಸ್ಟ್ರೈಟಿಸ್ ಇಂಡ್ಯೂಸ್ ಲೈಕ್ ಪೇನ್ ಅಂತ ನಾವು ಹೇಳ್ಬೋದು. ಸೊ ಆ ನೋವಿಗೂ ಮತ್ತು ನಮ್ಮ ಕಾರ್ಡಿಯಾಕ್ ರೀಜನ್ ಮೀನ್ ಹಾರ್ಟ್ ಇಂದ ಹಾರ್ಟ್ ಏನಾದ್ರು ಹಾರ್ಟ್ ಅಟ್ಯಾಕ್ ಅಂತ ನಾವು ಮಾಮೂಲಾಗಿ ಹೇಳ್ತೇವೆ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ, ಅದು ಲಕ್ಷಣಗಳು ಇಟ್ ರಿಸೆಂಬಲ್ಸ್ ಸೋ ಕ್ಲೋಸ್, ತುಂಬ ಹತ್ರ ಒಂದೇ ಟೈಪ್ ಆಗಿರ್ತದೆ ನಮಗೆ ನೋವು. ಈ ಎದೆ ಭಾಗದಲ್ಲಿ ನೋವು ಬರುವಂಥದ್ದು, ಒಮ್ಮೆ ಕೆಲವರು ಹೇಳ್ತಾರೆ ಇಲ್ಲ ನನಗೆ ಅದು ಬಸ್ ಬರೀ ಗ್ಯಾಸ್ಟ್ರಿಕ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದವರು ಇದ್ದಾರೆ. ನೆಗ್ಲೆಕ್ಟ್ ಮಾಡುವಂತಹ ಕಂಡೀಷನ್ಸೇ ಸಾಮಾನ್ಯವಾಗಿ ಜಾಸ್ತಿ. ಅದೊಂದು ಮಿಡಲ್ ಏಜ್ ಗ್ರೂಪಲ್ಲಿ ಆದರೆ ಪರ್ಟಿಕ್ಯುಲರ್ಲಿ ಒಂದು ಹೇಳೋದಾದರೆ ಒಂದು 35 or like 40+ 40+ ಮೇಲೆ ಇರುವವರಲ್ಲಿ ಅವರು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೈಟಿಸ್ ಇರ್ತದೆ. ಸೊ ಏನೋ ಒಂದು ಅವರಿಗೆ ಬ್ಯಾಡ್ ಲಕ್ಕಿಂದ ಏನೋ ಪ್ರಾಬ್ಲಮ್, ಕಾರ್ಡಿಯಾಕ್ ಇದ್ದರು, ಹಾರ್ಟಿಗೆ ರಿಲೇಟೆಡ್ ಸಂಬಂಧ ಇದ್ದರು, ನನಗೆ ಮೊದಲು ಸಹ ಗ್ಯಾಸ್ಟ್ರಿಕ್ ಹೀಗೆ ಆಗಿತ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಸ್ವಲ್ಪ ಲಕ್ಷಣಗಳು ಅಂತ ಹೇಳಿದರೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದರೆ, ಹಾರ್ಟ್ ಇದಾದರೆ ನಮ್ಮ ಎಡ ಸೈಡಿಗೆ ಸ್ವಲ್ಪ ಕೈಗೆ ನೋವು, ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೇವೆ, ಎಡ ಸೈಡ್ನ ಕೈಗೆ ನೋವು ಬರುವಂತಹ ಒಂದು ಕಂಡೀಷನ್ಸ್, ಕುತ್ತಿಗೆ ಹತ್ತಿರ ಒಂದು ಸೆಳೆತ ಬರುವಂಥದ್ದು, ಇದೆಲ್ಲ ಕಾರ್ಡಿಯಾಕಲ್ ಪೇನಲ್ಲಿ ಕರೆಕ್ಟಾಗಿ ನಮಗೆ ಸಿಗ್ತದೆ. ಹಾಗೆ ಅಂತ ಹೇಳಿ ಒಂದು ಹಾಸ್ಪಿಟ್ಲಿಗೆ ಹೋಗದೆ ನಮಗೆ 100% ಇದು ಕಾರ್ಡಿಯಾಕೆ ಅಂದರೆ ಹಾರ್ಟ್ದೇ ಸಮಸ್ಯೆ ಅಥವಾ
ಗ್ಯಾಸ್ಟ್ರಿಕ್ ಇದೆ ಸಮಸ್ಯೆ ಅವರ ಗ್ಯಾಸ್ಟ್ರೈಟಿಸ್ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವೊಂದು ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಅಲ್ಲಿ ಫಸ್ಟ್ ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಇದೆ, ಆಕ್ಸಿಜನ್ ನಮ್ಮ ಶರೀರದಲ್ಲಿ ಬೇಕಾದಷ್ಟು ಕರೆಕ್ಟ್ ಅಳವಿನಲ್ಲಿ ಆಕ್ಸಿಜನ್ ಸರಿ ಇದೆಯಾ, ಪಲ್ಸ್ ಆಕ್ಸಿಮೀಟರಲ್ಲಿ ಆಕ್ಸಿಜನ್ ಕರೆಕ್ಟ್ ಇದೆಯಾ ನೋಡ್ತಾರೆ. ನೆಕ್ಸ್ಟ್ ಇ ಸಿ ಜಿ ಚೆಕ್ ಮಾಡ್ತಾರೆ. ಇ ಸಿ ಜಿ ಚೆಕ್ ಮಾಡಿದಲ್ಲಿ ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ, ಆ ವೇರಿಯೇಷನ್ಸಿನ ಥ್ರೂ ಮಾತ್ರವೇ ನಮಗೆ ಇದು ಕಾರ್ಡಿಯಾಕ್ ಪೇನ್ ಅಥವಾ ಗ್ಯಾಸ್ಟ್ರೈಟಿಸಿಂದ ಉಂಟಾದಂತಹ ನೋವಾ ಎಂಬುದು ನಮಗೆ ಅರ್ಥ ಮಾಡಲಿಕ್ಕೆ ಆಗೋದು. ಅಲ್ಲದೆ ನಮಗೊಂದು ಕನ್ಕ್ಲೂಷನ್ಗೆ ಇಲ್ಲ. ಇದು ಇವನ್ ಯಾರಿಗೆ ಆಗಲಿ ಅದೊಂದು ಯಾರಿಗೆ ಅದು ಇದರ ಇದು ಮೆಡಿಕಲ್ ಸೈನ್ಸ್ನ ಬಗ್ಗೆ ನಾಲೆಜ್ ಇರುವ ಒಂದು ವ್ಯಕ್ತಿಗಾದರೂ ಅಲ್ಲದವರಿಗಾದರೂ ಅಷ್ಟು ಸುಲಭವಾಗಿ ಇದು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಎಸ್ ಇವಾಗ ನೀವು ತಿಳಿಸ್ಕೊಟ್ರಿ ಈ ಹೃದಯ ಸಂಬಂಧಿ ಗಾಯ ಒಂದು ನೋವಿಗೂ ಗ್ಯಾಸ್ಟ್ರಿಕ್ ನೋವಿಗೂ ಯಾವ ರೀತಿಯಾದಂಥ ಡಿಫ್ರೆನ್ಸ್ ಇರುತ್ತೆ ಅಂತ. ಇವಾಗೊಂದು ಈ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರೈಟ್ ಬರೋದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಟ್ರಿ. ಸಿಂಪಲ್ ಆಗಿ ಹೇಳಿದ್ದಾರೆ, ಈಗ ಹರಿ ಬರಿ ವರಿ ಕರಿ ಅಂತ ಹೇಳ್ತಾರೆ, ಹರಿ ವರಿ ಕರಿ ಅಂತ ಒಂದು ಹೇಳ್ತಾರೆ ಯೂಸ್. ಹರಿ ಅಂತ ಹೇಳಿದ್ರೆ ನಾವು ಹೇಳ್ಬೋದು ನಮ್ಮ ಒಂದು ಮಾಡರ್ನ್ ಕ್ಯೂಕ್ ಲೈಫ್ ಸ್ಟೈಲ್, ಯಾರಿಗೂ ಎಂಥದಕ್ಕೂ ಟೈಮ್ ಇಲ್ಲ. ನಾನು ಫುಡ್ ಬಗ್ಗೆ ಹೇಳಿದ್ದೇನೆ, ಯಾವ ಫುಡ್ ತಿಂತಾರೆ ಲೈಕ್ ಫಾಸ್ಟ್ ಫುಡ್ ಆರ್ ಲೈಕ್ ನಾವೊಂದು ಹೋಟ್ಲಿಂದ ನಾವು ಆರ್ಡರ್ ಮಾಡಿರ್ಬೋದು ಅಥವಾ ಮ್ಯಾಗಿ ಅಂತ ಜಂಕ್ ಫುಡ್ಸ್ ಅಂತ ತಗೊಳ್ಳೋದಿರ್ಬೋದು, ಅದನ್ನು ಒಂದು ಕಾರಣವಾಗಿ ನಮ್ಗೆ ಹೇಳ್ಬೋದು. ನಾನು ಇನ್ನೂ ಡೀಟೇಲಾಗಿ ಹೇಳ್ತೇನೆ. ನೆಕ್ಸ್ಟ್ ವರಿ ಅಂತ ಹೇಳಿದರೆ ನಾವು ಒಂದು ಟೆನ್ಷನ್, ಈಗ ಟೆನ್ಷನ್ ಬರೀ ಆಹಾರದಿಂದ ಮಾತ್ರ ಅಲ್ಲ ಗ್ಯಾಸ್ಟ್ರೈಟಿಸ್ ಬರೋದು. ಈಗ ನಾವು ಒಂದು ಲೆಕ್ಕಕ್ಕಿಂತ ಹೆಚ್ಚು ಪ್ರೆಷರ್, ಈಗ ವರ್ಕ್ ಪ್ಲೇಸಲ್ಲಿ ಪ್ರೆಷರ್ ಇರ್ಬೋದು ಅಥವಾ ಫ್ಯಾಮಿಲಿಯಿಂದ ಇಂಟರ್ನಲ್ ಫ್ಯಾಮಿಲಿ ಒಳಗೆ ಇರುವ ಪ್ರಾಬ್ಲಮ್ ಇರ್ಬೋದು ಅಥವಾ ಫಿನಾನ್ಷಿಯಲ್ ಹಣಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಈ ಟೆನ್ಷನಿಂದ ಕೂಡ ನಮಗೆ ಈ ಗ್ಯಾಸ್ಟ್ರೈಟಿಸ್ ಕಾರಣವಾಗ್ತದೆ. ಆ್ಯಂಡ್ ದ ಥರ್ಡ್ ಒನ್ ಮೂರನೇದು ಹೇಳಿದ್ದು ಕರಿಯಿಂದ ಹೇಳಿದ್ದು ನಾನು ಫುಡ್ ಬಗ್ಗೆ ಹೇಳಿದ್ದು, ಹೆಚ್ಚು ಉಪ್ಪು ಹುಳಿ ಖಾರ ಇರುವಂತಹ ಆಹಾರಗಳು, ಹೆಚ್ಚು ಅಜಿನೋಮೋಟೊ ಅಥವಾ ಎಮ್ ಎಸ್ ಜಿ ಅಂತ ಹೇಳ್ತಾರೆ, ನೀವು ಹೆಚ್ಚು ಈಗ ಚೈನೀಸ್ ಪ್ರಿಪರೇಷನ್ಸ್ ಅಂದರೆ ಚಿಲ್ಲಿ ಚಿಕನ್ ಅಥವಾ ಗೋಬಿ ಮಂಚೂರಿ ಅಂತ ಫುಡ್ ತಿಂದರೆ ಅಥವಾ ಯಾವುದಲ್ಲಿ ಸೋಯಾ ಸಾಸ್ ಹೆಚ್ಚು ಹಾಕಿರ್ತಾರೆ ಇಂಥ ಫುಡ್ ತಿಂದರೆ ಡೆಫಿನೆಟ್ಲಿ ನಮಗೆ ಗ್ಯಾಸ್ಟ್ರೈಟಿಸ್ ಬರಲಿಕ್ಕೆ ಕಾರಣವಾಗುತ್ತೆ. ಇದು ಆಹಾರಕ್ಕೆ ಸಂಬಂಧಪಟ್ಟದ್ದು ನಾನು ಹೇಳಿದ್ದು. ನೆಕ್ಸ್ಟ್, ನಿದ್ರೆ ಕಡಿಮೆ ಇಲ್ಲದಿದ್ದರೆ, ನಿದ್ರೆ ನೀವು ಸರಿ ಒಂದು ಒಂದು 6 to 8 hours 6 ಗಂಟೆ ಆದರೂ ನಮಗೆ ಸಾಮಾನ್ಯವಾಗಿ ನಿದ್ರೆ ಬೇಕಾಗ್ತದೆ. ಈಗ ನಿಮಗೆ ನಿದ್ರೆ ಕಡಿಮೆ ಎಷ್ಟೋ ಕಂಪನಿಗಳಲ್ಲಿ ಇರ್ಬೋದು ಅಥವಾ ನೈಟ್ ಶಿಫ್ಟ್ ಇರ್ಬೋದು, ನೈಟ್ ಶಿಫ್ಟಲ್ಲಿ ಇವಾಗ ಮಾಡೋ ಅವ್ರದ್ದೊಂದು ಫುಡ್ ಹ್ಯಾಬಿಟೇ ಚೇಂಜ್ ಆಗಿರ್ತದೆ, ಅವರ ಈಟಿಂಗ್ ಹ್ಯಾಬಿಟ್ಸೇ ಚೇಂಜ್ ಆಗಿರ್ತದೆ. ಅಂದರೆ ಅವ್ರು ನೈಟ್ ಟೈಮಲ್ಲಿ ವರ್ಕ್ ಮಾಡ್ತಾರೆ, ಬೆಳಗಿನ ಟೈಮಲ್ಲಿ ಅವರು ಏನೋ ಸಾಮಾನ್ಯ ನಾವೆಲ್ಲ ಒಂದು ವ್ಯಕ್ತಿ ಒಂದು 9 ಗಂಟೆ 10 ಗಂಟೆ ಒಳಗಡೆ ಅಂತೂ ಖಂಡಿತವಾಗಿ ಅವರ ಆಹಾರವನ್ನು ನೈಟ್ ಡಿನ್ನರನ್ನು ಮುಗಿಸಿರ್ತಾರೆ. ಪಾಪ ಇವರು ನೈಟ್ ಶಿಫ್ಟ್ನವ್ರು ಏನು ಮಾಡ್ತಾರೆ, ಇವರು ಆ ಟೈಮಿಗೆ ಅಲ್ಲ, ಇವರು ಆಫೀಸ್ ಬರೋದೇ ಒಂದು 6 ಗಂಟೆ 6:30 ಆಗಿರ್ತದೆ, ದೆನ್ ದೇ ಗೋ ಟು ದ ಮರು ದಿವಸ ಬೆಳಗ್ಗೆ 7 ಗಂಟೆ 8 ಗಂಟೆ ತನಕ ಇರ್ತಾರೆ. ಸೊ ಇವರಿವರ ಊಟವನ್ನು ರಾತ್ರಿ 11 ಗಂಟೆ 12 ಗಂಟೆಗೆ ತಿಂತಾರೆ. ಅಲ್ಲಿ ವರ್ಕ್ ಪ್ಲೇಸಲ್ಲಿ ಪ್ರೆಷರ್ ಇರ್ತದೆ, ರಾತ್ರಿ ನೈಟ್ ಶಿಫ್ಟಲ್ಲಿ ನಿದ್ರೆ ಮಾಡಲಿಕ್ಕಾಗೋದಿಲ್ಲ, ನೀವು ಎಡೆಯಲ್ಲಿ ಚಹಾ ಕುಡಿತಾರೆ. ಈಗ ಐ ಟಿ ಕಂಪ್ನಿಗಳಲ್ಲಿ ಯಾರು ನೀವು ನೋಡಿರ್ಬೋದು, ಹೊರಗೊಂದಷ್ಟು ಇಂಜಿನಿಯರ್ಸ್ ಹೊರಗಡೆ ಬಂದು ಹತ್ರ ಒಂದು ಚಿಕ್ಕ ಒಂದು ಟೀ ಅಂಗಡಿ ಇರ್ತದೆ, ಅಲ್ಲಿ ಟೀ ಕುಡಿತಾನೆ ಇರ್ತಾರೆ, ಅವರು ಸಿಗರೆಟ್ ಎಳಿತಾ ಇರ್ತಾರೆ. ಅವ್ರಿಗೇನು ಉದ್ದೇಶ, ಅವ್ರಿಗೆ ನಿದ್ರೆ ಬರಬಾರ್ದು, ಅವ್ರು ವರ್ಕ್ ಮಾಡಬಾರ್ದು, ಆಮೇಲೆ ವರ್ಕ್ ಜಾಸ್ತಿ ಮಾಡಬೇಕು, ನಿದ್ರೆ ಬರಬಾರ್ದು. ಅದಕ್ಕೋಸ್ಕರ ಅವ್ರು ಆಗಾಗ ಬಂದು ಟೀ ಕುಡಿತಾರೆ, ಆಗಾಗ ಬಂದು ಸಿಗರೆಟ್ ಸೇಳ್ತಾರೆ. ಇದರಿಂದ ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, ಈ ಗ್ಯಾಸ್ಟ್ರೈಟಿಸ್ ಈವನ್ ಆಲ್ಕೋಹಾಲ್ ಒಂದು ಲೆಕ್ಕಕ್ಕಿಂತ ಹೆಚ್ಚು, ಲೆಕ್ಕಕ್ಕಿಂತ ಅಂತೆಲ್ಲ ಕುಡಿಯೋದು ಒಳ್ಳೆಯದೇ ಅಲ್ಲ. ಸೊ ಅದನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ಅದಕ್ಕೊಂದು ಮೇನ್ ಕಾರಣವಾಗಿ ನಮಗೆ ಹೇಳಬಹುದು. ಓಕೆ, ಇವಾಗ ಕಾರಣಗಳು ಏನು ಅಂತೆಲ್ಲ ತಿಳಿಸ್ಕೊಟ್ರಿ, ಆಹಾರದಲ್ಲಾಗಿರ್ಬೋದು ಅಥವಾ ಇನ್ನಿತರೆ ಕಾರಣಗಳು ಏನು ಅಂತ ತಿಳಿಸ್ಕೊಟ್ರಿ. ಮುಂದೆ ನಾವು ಹೋಗೋದಾದರೆ, ಕೆಲವರಿಗೆ ಈ ಒಂದು ಮೆಡಿಸಿನ್ಸ್ ಜೊತೆಗೆ ಆಹಾರದ ಜೊತೆಗೆ ಒಂದು ಮೆಡಿಸಿನ್ಸ್ಗಳನ್ನ ತಗೊಳ್ತಾರೆ, ಆದರೆ ಕೆಲವರಿಗೆ ಆಹಾರ ತಿನ್ನೋದ್ರಿಂದ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಂತಲೂ ಹೇಳ್ಬೋದು. ಇನ್ನು ಕೆಲವರಿಗೆ ಮೆಡಿಸಿನ್ಸ್ ಕೆಲವೊಂದು ಮೆಡಿಸಿನ್ಸ್ಗಳನ್ನ ತಗೊಳ್ಳೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ತಿನ್ನೋದ್ರಿಂದ ಕೂಡ, ಈ ಒಂದು ಮೆಡಿಸಿನ್ಸ್ ತಿನ್ನೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಬರುವಂತಹ ಚಾನ್ಸಸ್ ಇದೆಯಾ? ಆಹಾರದ ಬಗ್ಗೆ ನಾನು ಒಂದು 2 ಪಾಯಿಂಟ್ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಅನ್ಟೈಮ್ಲಿ ಫುಡ್ ಅಂತ ನಾನು ಸ್ವಲ್ಪ ಹೇಳಿದೆ, ಒಂದೊಂದು ಟೈಮ್ ತಪ್ಪಿ ತಿನ್ನೋದು ಅಥವಾ ಫ್ರೀಕ್ವೆಂಟ್ ಆಗಿ ತಿಂತಾ ಇರ್ತಾರೆ. ಕೆಲವರು ನೋಡಿಗೆ ನಾವು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ, ಸೊ ನಮಗೆ ಹಸಿವು ನಿಜವಾಗ್ಲೂ ಆಗ್ತಾ ಇರೋದಿಲ್ಲ, ಬಟ್ ಸ್ಟಿಲ್ ನಾವೇನೊಂದು ಒಂದು ಪ್ಯಾಕೆಟ್ ಲೇಸಾ ಅಥವಾ ಬೇರೇನೋ ಚಿಪ್ಸೋ ಪಾಪ್ಸೋ ಪಾಪ್ಕಾರ್ನ್ಸೋ, ಹೌದು ಮೂವೀಸ್ ಥಿಯೇಟ್ರಲ್ಲಿ ಹೋದರೂ ನಮಗೆ ಹಸಿವು ಆಗೋದೇ ಇಲ್ಲ, ಬಟ್ ವೀ ತಿನ್ಬೇಕು ಅಂತ ಅನಿಸ್ತದೆ. ಅದು ಕೂಡ ಒಂದು ಪ್ರಾಬ್ಲಮ್ಮೆ. ಅನ್ಟೈಮ್ಲಿ ಫುಡ್ ಅಥವಾ ಫ್ರೀಕ್ವೆಂಟ್ ಆಗಿ ನಾವು ಫುಡ್ ತಿಂತಾ ಇರೋದು ಅಥವಾ ಫುಡ್ ಬಗ್ಗೆ ಹೇಳಿದಾಗ ವಿರುದ್ಧ ಆಹಾರ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ. ಕೆಲವು ನೋಡಿ, ನಾವು ಈಗ ಫಿಶ್ ಜೊತೆ ಕರ್ಸನ್ ಮೊಸರು
ಅಥವಾ ಚಿಕನ್ ಜೊತೆ ಮೊಸರು ತಿನ್ನೋದು ಇದೆಲ್ಲ ನಾವು ವಿರುದ್ಧ ಆಹಾರವಾಗಿ ಹೇಳ್ತೇವೆ ಈ ವಿರುದ್ಧ ಆಹಾರವೇ ಸಾಕು ನಮ್ಮ ಶರೀರದಲ್ಲಿ ಒಂದಷ್ಟು ಕಾಯಿಲೆಗಳನ್ನು ಉಂಟು ಮಾಡಲಿಕ್ಕೆ ಅದು ನಿಮಗೆ ಇಂತಹ ಒಂದು ಕಾಯಿಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಗ್ಯಾಸ್ಟ್ರೈಟಿಸಿಂದ ಹಿಡಿದು ಯಾವುದೇ ಕಾಯಿಲೆ ಕೂಡ ಈ ವಿರುದ್ಧ ಆಹಾರದಿಂದ ಆಯುರ್ವೇದದಲ್ಲಿ ಯಾವತ್ತು ಹೇಳಿದರೆ ಕರೆಕ್ಟ್ ಟೈಮಿಗೆ ಟೈಮಿಗೆ ಫುಡ್ ತಿನ್ನುವಂಥದ್ದು ಇಷ್ಟು ಇಂಥ ಇಂಥ ಪ್ರಮಾಣದಲ್ಲಿ ಫುಡ್ ತಿನ್ನುವಂಥದ್ದು ಅಂಥದ್ದೆಲ್ಲ ಯಾವ ನಾವು ಸ್ಟ್ರೆಸ್ ಮಾಡ್ತಾ ಇರ್ತೇವೆ ಬಟ್ ಈ ವಿರುದ್ಧ ಆಹಾರ ಈಗ ಒಂದು ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿಂತೇವೆ ಬಿರಿಯಾನಿ ಚಿ ಐ ಮೀನ್ ನಾನ್ ವೆಜಿಟೇರಿಯನ್ ಅಲ್ಲಿ ಅದರ ಜೊತೆ ಅವರೇನು ಸಲಾಡ್ ಕೊಡ್ತಾರೆ ಅದರಲ್ಲಿರೋದು ಕರ್ಡ್ಸ್ ಇದೆ ಇದು ಆ್ಯಕ್ಚುಲಿ ಆಪೋಸಿಟ್ ಇದು ವಿರುದ್ಧ ಆಹಾರ ವಿರುದ್ಧ ಆಹಾರ ಒಂದಷ್ಟು ಹೆವಿ ಫುಡ್ ತಿಂದ ಕೂಡಲೇ ಕೆಲವರು ನೋಡಿ ಒಂದು ಚಹಾ ಕುಡಿತಾರೆ ಸ್ವಲ್ಪ ಅದು ಬಿಟ್ಟು ಹೋಗಿ ಒಂದು ಜ್ಯೂಸ್ ಕುಡಿತಾರೆ ಇದು ವಿರುದ್ಧ ಆಹಾರ ಅದೊಂದು ಉಷ್ಣವೀರ್ಯ ಆಹಾರ ಒಂದು ಶೀತವೀರ್ಯ ಗುಣ ಬರುವಂಥದ್ದು ಅದು ಎರಡು ಆಪೋಸಿಟ್ ಆ್ಯಕ್ಷನ್ ಬರ್ತದೆ ಯಾವತ್ತು ಆಪೋಸಿಟ್ ಬರ್ತದೋ ಅವತ್ತು ನಮ್ಮ ಸ್ಟಮಕಲ್ಲಿ ಇನ್ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಿಲ್ಲ ಹಲವು ಕಾರಣ ಕಾಯಿಲೆಗಳಿಗೆ ಅದು ಕಾರಣವಾಗ್ತವೆ ನೆಕ್ಸ್ಟ್ ನೀವು ಕೇಳಿದ್ದು ಮಾತ್ರೆ ಮೆಡಿಸಿನಿಂದ ಮೆಡಿಸಿನಿಂದ ಗ್ಯಾಸ್ಟ್ರೈಟಿಸ್ ಆಗ್ತದ ಅಂತ ಕೇಳಿದರೆ ಹೌದು ಮೆಡಿಸಿನಿಂದ ಗ್ಯಾಸ್ಟ್ರೈಟಿಸ್ ಆಗ್ತದೆ ಕೆಲವೊಬ್ಬರು ಸಾಮಾನ್ಯವಾಗಿ ಹೇಳಿರ್ಬೋದು ಈಗ ನೀವೇ ಕೇಳಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮಗೆ ಯಾವುದೋ ಒಂದು ಮಾತ್ರೆ ತಿಂತೇವೆ ನಾ ಮಾತ್ರೆ ತಿಂದ ಕೂಡಲೇ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ ಏನೋ ಎದೆಯವರಿಗೆ ಆಗ್ಲಿಕ್ಕೆ ಶುರುವಾಯಿತು ಅಥವಾ ಏನೋ ನನಗೆ ಸ್ವಲ್ಪ ಸಂಕಟ ಆದಾಗ ಆಗ್ತದೆ ನನಗೆ ಅಲ್ಲಿ ಹಿಡ್ಕೊಂಡಾಗ್ತದೆ ಇಲ್ಲಿ ಹಿಡ್ಕೊಂಡಾಗ ಆಗ್ತದೆ ಒಂದು ಕುತ್ತಿದಂತಹ ನೋವು ಬರೆದು ಬೆನ್ನಿನ ಏರಿಯಾದಲ್ಲಿ ಹಾಗೆಲ್ಲ ಹೇಳ್ತಾರೆ ಸೊ ಕರೆಕ್ಟ್ ಈಗ ಕೆಲವು ಮಾಡರ್ನ್ ಟ್ಯಾಬ್ಲೆಟ್ಸ್ ಐ ಮೀನ್ ಅಲೋಪತಿಕ್ ಟ್ಯಾಬ್ಲೆಟ್ಸ್ ಈಗ ನೋವಿಗೆ ಈಗ ನಾನು ಹೇಳ್ತೇನೆ ಗಂಟು ನೋವು ಕಾಲು ಗಂಟು ನೋವಿಗಿರ್ಬೋದು ಬೆನ್ನು ನೋವಿಗಿರ್ಬೋದು ಆಗ ನಾವು ಹೇಳುವ ಐ ಮೀನ್ ಸಾಮಾನ್ಯವಾಗಿ ತಗೊಳ್ಳುವಂತಹ ಈಗ ಕ್ರಾಸಿನ್ ಅಂತ ಮಾತ್ರೆ ಇರ್ಬೋದು ಕ್ರಾಸಿನ್ ಅಂದರೆ ಪ್ಯಾರಾಸಿಟಮಲ್ ದೊಡ್ಡ ತೊಂದರೆ ಬರೋದಿಲ್ಲ ಆದರೆ ಡೈಕ್ಲೋಫಿನಾಕ್ ಅಂತ ಒಂದು ಮಾತ್ರೆ ಇದೆ ನೀವು ಕೇಳಿರ್ಬೋದೇನೋ ಅದು ಪೇಯ್ನ್ ಕಿಲ್ಲರ್ಸಲ್ಲಿ ಪೇಯ್ನ್ ಕಿಲ್ಲರ್ಸಲ್ಲಿ ಅಂದರೆ ಕಾಲು ಗಂಟು ನೋವು ಇರ್ಬೋದು ಎಂಥದ್ದು ಬೆನ್ನು ನೋವು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಆ ನೋವುಗಳಿಗೆ ಕೊಡುವಂತಹ NSAIDs ಅಂತ ಹೇಳ್ತಾರೆ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಈ ಮೆಡಿಸಿನ್ಸ್ ಯಾವತ್ತು ನಿಮ್ಮ ಇದು ಪರ್ಟಿಕ್ಯುಲರ್ಲಿ ಹೌದು ಪೇಯ್ನ್ ಕಡಿಮೆ ಮಾಡಲಿಕ್ಕೆ ಅಂತ ಕೇಳಿದರೆ 100% ನಾನು ಒಪ್ತೇನೆ ಇದು ಪೇಯ್ನ್ ಕಡಿಮೆ ಮಾಡಲಿಕ್ಕೆ ಇರುವಂತಹ ಮೆಡಿಸಿನೇ ಒಬ್ಬರಿಗೆ ಏನೋ ಒಂದು ವ್ಯಕ್ತಿಗೆ ಒಂದು ಬೆನ್ನು ನೋವಿದೆ ಬೆನ್ನು ನೋವಿನ ಟೈಮಲ್ಲಿ ಅವರು ಈ ಹೇಳಿದ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಥವಾ ಸಿಂಪಲ್ ಆಗಿ ಹೇಳಿದರೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತಿಂತಾರೆ ತಿಂದ ಕೂಡಲೇ ಇವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಪೇಯ್ನ್ ಕಿಲ್ಲರ್ ಮಾತ್ರ ನಮಗೆ ನೋವು ಕಡಿಮೆ ಆಗಬೇಕಿದ್ರೆ ನಾನು ಆಗಲೇ ಹೇಳಿದೆ ಹೊಟ್ಟೆಯಲ್ಲಿ ಒಂದು HCL ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಂಬ ಒಂದು ಆ್ಯಸಿಡ್ ಪ್ರೊಡಕ್ಷನ್ ಆಗ್ತದೆ ಈ ಆ್ಯಸಿಡಿಕ್ ಮೀಡಿಯಾ ಈ ಆ್ಯಸಿಡ್ ಪ್ರೊಡಕ್ಷನ್ ಇರುವ ಕಡೆ ಇರುವ ಹೊತ್ತಿನಲ್ಲಿ ಮಾತ್ರ ಈ ಯಾವುದೇ ಪೇಯ್ನ್ ಕಿಲ್ಲರ್ ಇದೆ ಆ ಪೇಯ್ನ್ ಕಿಲ್ಲರ್ ಆ ಆ್ಯಸಿಡಿಕ್ ಮೀಡಿಯಾದಲ್ಲಿ ಆ ಒಂದು ವಾತಾವರಣದಲ್ಲಿ ಮಾತ್ರ ಇದು ಅಬ್ಸಾರ್ಬ್ ಇದು ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗುವಂಥದ್ದು ಶರೀರಕ್ಕೆ ಹೀಳ್ಕೊಂಡು ಮತ್ತೆ ಅದು ನಾವು ನೋವು ಕಡಿಮೆ ಆಗ್ತದೆ ನಮಗೆ ಆದರೆ ಅದೊಂದು ಪ್ರಾಬ್ಲಮ್ ಅಂತ ಹೇಳಿದರೆ ಇದೆಲ್ಲ ಈ ಗ್ಯಾಸ್ಟ್ರೈಟಿಸನ್ನು ಅಥವಾ ಎದೆ ಉರಿಯನ್ನು ಇಂಥದನ್ನು ಜಾಸ್ತಿ ಮಾಡ್ತದೆ ಈ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಅಥವಾ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಈಗ ಡೈಕ್ಲೋಫೆನಾಕ್ ಎಂಬುದು ಹೈಯೆಸ್ಟ್ ಆಗಿರುವಂತಹ ಒಂದು ದೊಡ್ಡ ಒಂದು ಗ್ಯಾಸ್ಟ್ರಿಕ್ ಇರಿಟೇಟ್ ಹೌದು ನೋವು ಕಡಿಮೆ ಮಾಡ್ತದೆ ಆದರೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೋವಿನ ಮಾತ್ರೆ ತಿಂದಾಗ ಸಾಮಾನ್ಯವಾಗಿ ಹೇಳ್ತಾರೆ ಅರ್ಧ ಊಟಕ್ಕೆ ಒಂದು ಅರ್ಧ ಗಂಟೆ ಮೊದಲು ಇನ್ನೊಂದು ಮಾತ್ರೆ ನಾವು ರ್ಯಾಂಟ್ಯಾಕ್ ಮಾತ್ರೆ ಅಂತ ಹೇಳ್ತೇವೆ ಹಾಂ ಅಥವಾ ಒಮೇಜ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೇವೆ ಒಮೆಪ್ರೋಸೋಲ್ ಅಂತ ಇಂಥ ಮೆಡಿಸಿನ್ಸ್ ಏನು ಮಾಡ್ತದೆ ಹೇಳಿದರೆ ಫಸ್ಟ್ ಹೋಗಿ ಈ ಹೊಟ್ಟೆಯಲ್ಲಿ ಏನಿದೆ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೀಡಿಯಂ ಇದೆ ಅದನ್ನು ನ್ಯೂಟ್ರಲೈಸ್ ಮಾಡ್ತದೆ ಬಟ್ ನಿಮಗೆ ಕರೆಕ್ಟ್ ಪೇಯ್ನ ಯಾವುದು ಟ್ಯಾಬ್ಲೆಟ್ನ ಕಂಪ್ಲೀಟ್ ರಿಸಲ್ಟ್ ಸಿಗೋದೂ ಇಲ್ಲ ಈ ಗ್ಯಾಸ್ಟ್ರಿಕನ್ನು ಕಂಟ್ರೋಲ್ ಮಾಡುವಂತಹ ಮಾತ್ರೆಗಳು ಅಥವಾ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ ಒಮೆಪ್ರೋಸೋಲ್ ರ್ಯಾಬೆಪ್ರೋಸೋಲ್ ಪ್ಯಾಂಥೆಪ್ರೋಸೋಲ್ ರ್ಯಾಂಟ್ಯಾಕ್ ಅಂತೆಲ್ಲ ರ್ಯಾಂಟಿಡೈನ್ ಅಂತೆಲ್ಲ ಇದೆ ಈ ಮಾತ್ರೆಗಳು ನಿಮಗೆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ತದೆ ಗ್ಯಾಸ್ಟ್ರೈಟಿಸನ್ನು ಕಡಿಮೆ ಮಾಡ್ತದೆ ಬಟ್ ನೆಕ್ಸ್ಟ್ ಬರುವಂತಹ ಆಹಾರದ ನಂತರ ನಾವು ಏನು ಪೇಯ್ನ್ ಕಿಲ್ಲರ್ ತಿಂತೇವೆ ಆ ಪೇಯ್ನ್ ಕಿಲ್ಲರ್ ಇದು ಆ್ಯಕ್ಷನನ್ನು ಸ್ವಲ್ಪ ಕಡಿಮೆ ಮಾಡ್ತದೆ ಸೊ ಇಂತಹ ಮಾತ್ರೆಯಿಂದ ಪೇಯ್ನ್ ಕಿಲ್ಲರ್ಸಿಂದ ಕೂಡ ನಮಗೆ ಗ್ಯಾಸ್ಟ್ರೈಟಿಸ್ ಧಾರಾಳವಾಗಿ ಬರ್ತದೆ ಚಾನ್ಸಸ್ ಇದೆ ಡಾಕ್ಟರ್ ಇನ್ನಷ್ಟು ಮಾತಾಡೋಣ ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನೀವು ಹೇಳಿದ್ರಿ ಇವಾಗ ಈ ಒಂದು ಮೆಡಿಸಿನ್ ಇಂದ ಕೂಡ ಬರುವಂತಹ ಚಾನ್ಸಸ್ಗಳು ತುಂಬಾನೇ ಇರುತ್ತೆ ಅಂತ ಮುಂದೆ ನಾವು ಹೋಗೋದಾದ್ರೆ ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ಇರುವಂತಹ ಚಿಕಿತ್ಸೆಗಳು ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ ಇದನ್ನು ತಿಳಿಸ್ಕೊಡಿ ಗ್ಯಾಸ್ಟ್ರೈಟಿಸ್ ಯಾವುದೇ ಕಾಯಿಲೆ ಇರಬಹುದು ಅದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಬೇರೆ ಏನೇ ಇರ್ಬೋದು
ಅದು ಎಷ್ಟು ಸಮಯದಿಂದ ಒಂದು ವ್ಯಕ್ತಿಗೆ ಅಥವಾ ಒಂದು ರೋಗಿಗೆ ಎಷ್ಟು ಸಮಯದಿಂದ ಅದರ ಲಕ್ಷಣಗಳಿವೆ, ಎಷ್ಟು ಈಗ ಒಂದು ಒಂದು ವಾರದಿಂದ ಬರ್ತಿದೆಯಾ ಪ್ರಾಬ್ಲಮ್, ಅಥವಾ ಒಂದು ತಿಂಗಳಿಂದ ಇದೆ, 6 ತಿಂಗಳಿಂದ ಇದೆ, ಒಂದು ವರ್ಷದಿಂದ ಇದೆ, ಅದರ ಬೇಸಿಸಲ್ಲಿ ಅಂದರೆ ಅದರ ಅದನ್ನು ನಾವು ಅರ್ಥ ಮಾಡಿಕೊಂಡು ರೋಗಿಯ ಶರೀರ ಹೇಗೆ ಅಂದರೆ ರೋಗಿಯ ಆರೋಗ್ಯ ಸ್ಥಿತಿ ಹೇಗಿದೆ, ಅವರ ಪ್ರಕೃತಿ ಹೇಗಿದೆ ಎಂಬುದನ್ನೆಲ್ಲ ನಾವು ನೋಡಿಕೊಂಡು ಅಥವಾ ಅಸೆಸ್ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ, ಐ ಮೀನ್ ಶೋಧನ ಅಂತ ಒಂದು ಚಿಕಿತ್ಸೆ ಇದೆ ಅಂದರೆ ಅಥವಾ ಶಮನ ಔಷಧಿ. ಶಮನ ಔಷಧಿ ಅಂತ ಹೇಳಿದರೆ ಇತ್ತೀಚೆಗೆ ಸಾಮಾನ್ಯವಾಗಿ ಹೇಳಿದರೆ ಇತ್ತೀಚೆಗೆ ಒಂದು ರೀಸೆಂಟ್ ಆರಿಜಿನ್ ಅಂತ ಕಾಯಿಲೆಗಳು ಅಥವಾ ಲಕ್ಷಣಗಳಿದ್ದರೆ ರೀಸೆಂಟಾಗಿ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಸ್ಟಾರ್ಟ್ ಆಗಿದೆ ಒಂದು 15 ದಿವಸದಿಂದ ಒಂದು ತಿಂಗಳಿಂದ ಏನು ಅಂತಿದ್ದರೆ ನಾವು ಫಸ್ಟ್ ಮಾತ್ರೆಯಲ್ಲಿ ಕೊಟ್ಟು ಅಥವಾ ಮೆಡಿಸಿನ್ ಮಾತ್ರೆ ಇನ್ ದ ಸೆನ್ಸ್ ಅದು ಚೂರ್ಣ ಅಥವಾ ಹುಡಿಯ ರೂಪದಲ್ಲಿರ್ಬೋದು, ಒಂದು ಕಷಾಯದ ರೂಪದಲ್ಲಿರ್ಬೋದು, ಸಿರಪ್ ರೂಪದಲ್ಲಿರ್ಬೋದು ಅಥವಾ ಮಾತ್ರೆ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಇದ್ದರೂ ಅದನ್ನು ಕೊಟ್ಟು ನಾವು ಅದನ್ನು ಈ ಗ್ಯಾಸ್ಟ್ರೈಟಿಸ್ದು ಏನು ಸಮಸ್ಯೆ ಇದೆ ಅದನ್ನು ಪರಿಹರಿಸಲಿಕ್ಕೆ ನೋಡ್ತೇವೆ. ಇನ್ ಕೇಸ್ ಅದರಲ್ಲಿ ಹಾಗೆ ಅಲ್ಲ, ಸುಮಾರು ವರ್ಷಗಳಿಂದಲೇ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಂತ ವ್ಯಕ್ತಿಗಳಲ್ಲಿ ಶೋಧನ ಚಿಕಿತ್ಸೆ ಎಂಬುದಿದೆ. ಅಂದರೆ ಪಂಚಕರ್ಮದಲ್ಲಿ ಕರೆಕ್ಟಾಗಿ ಬರುವಂದರೆ ವಿರೇಚನ ಅಂತ ಬರ್ತದೆ, ಇನ್ನೊಂದು ವಮನ ಅಂತ ಬರ್ತದೆ. ಅಂಥ ಚಿಕಿತ್ಸೆಯನ್ನು ಅವರ ಲಕ್ಷಣಗಳೇನು, ಈಗ ಹೊಟ್ಟೆ ಬರ್ಸೋದು ಲಕ್ಷಣವೋ ಅಥವಾ ಹುಳಿತೆಗೆ ಬರುವಂತಹ ಲಕ್ಷಣವೋ, ಅದೇನು ಲಕ್ಷಣ ಅವರಲ್ಲಿ ಇರ್ತದೆ, ಅವ್ರದ್ದೇನು ಅವರಿಗೆ ಪ್ರಾಬ್ಲಮ್ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಸೂಕ್ತವಾಗಿರುವಂಥ ನಾವು ಚಿಕಿತ್ಸೆಯನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಓಕೆ, ಇವಾಗ ನೀವು ಹೇಳಿದ್ರಿ ಯಾವ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ಕೊಡ್ತೀರಾ ಅಂತ. ಈ ಒಂದು ಚಿಕಿತ್ಸೆಗಳನ್ನ ತೆಗೆದುಕೊಳ್ಳೋದಕ್ಕೆ ಇಂತಿಷ್ಟೇ ಟೈಮಿಂಗ್ಸ್ ಅಂತ ಇರುತ್ತೆ, ಅಂದ್ರೆ ಇಂತಿಷ್ಟೇ ಟೈಮಲ್ಲಿ ನೀವು ಚಿಕಿತ್ಸೆಗಳ ಕೊಡ್ತೀರಾ ಅಂತ ಏನಾದರೂ ಇದೆಯಾ? ಯಾವ ಟೈಮಲ್ಲಿ ಸಾಮಾನ್ಯವಾಗಿ ನಾವು ಈ ಆಮ್ಲಪಿತ್ತ ಅಂತ ನಾವು ಆಯುರ್ವೇದದಲ್ಲಿ ಹೇಳುವಂಥ ಅಥವಾ ಮಾಡರ್ನಲ್ಲಿ ಗ್ಯಾಸ್ಟ್ರೈಟಿಸ್ ಹೇಳುವಂಥ ಕಂಡೀಷನ್ಗೆ ಇದರ ಮೆಡಿಸಿನ್ಸ್ ಎಲ್ಲ ಸಾಮಾನ್ಯವಾಗಿ ಊಟಕ್ಕೆ ಮೊದಲು ತಗೊಳ್ಳುವಂಥದ್ದು ಇರ್ಬೋದು, ಕೆಲವೊಂದು ಕಂಡೀಷನಲ್ಲಿ ಆಹಾರ ನಂತರವೂ ಇರ್ಬೋದು. ಅದು ಆ ಕಂಡೀಷನನ್ನು ನೋಡಿ ಆ ಪೇಷೆಂಟನ್ನು ನೋಡಿ ಮಾತ್ರ ನಮಗೆ ಡಿಸೈಡ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಾನು ಒಂದು ವಿಷಯ ಹೇಳ್ತೇನೆ, ಯಾವುದೇ ಕಾಯಿಲೆಗಳನ್ನು ಒಂದು ಆಗುವಷ್ಟು ಬೇಗ ನಾವು ಅದನ್ನು ಕಂಡುಹುಡುಕಿ, ಅದೇ ಈಗ ಲ್ಯಾಬ್ ಟೆಸ್ಟ್ ಇರ್ಬೋದು ಇದರಲ್ಲಿ, ಆದರೆ ನಾವು ಹೆಚ್ಚು ಲ್ಯಾಬ್ ಟೆಸ್ಟಿಗೆ ಹೋಗುವ ಇನಿಷಿಯಲ್ ಸ್ಟೇಜಲ್ಲಿ ಬೇಡ. ಬಟ್ ಕ್ರಾನಿಕ್ ಆಗಿರುವಂಥ ಕೆಲವು ಸಮಯದಲ್ಲಿ ಗ್ಯಾಸ್ಟ್ರೈಟಿಸನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಅಂಥ ಕಂಡೀಷನಲ್ಲಿ ನಾವು ಕೆಲವೊಂದು ಲ್ಯಾಬ್ ಟೆಸ್ಟ್ಗಳು ಬೇಕಾಗ್ತದೆ. ಇವಾಗ ನೀವು ಹೇಳಿದ್ರಿ ಈ ಒಂದು ಚಿಕಿತ್ಸೆಗಳನ್ನ ಕೂಡ ನಾವು ಕೊಡ್ತೀವಿ ಅಂತ, ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೋ ಇಲ್ವೋ ಅಂತ ತಿಳಿಸ್ಕೊಡಿ, ಚಿಕಿತ್ಸೆಗಳನ್ನ ಪಡೆದುಕೊಂಡು ಕೂಡ. ಈಗ ಹೌದು, ನಮಗೆ ಸಾಮಾನ್ಯವಾಗಿ ಇದು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಏನಿದೆ ಲಕ್ಷಣಗಳ ಬೇಸಿಸಲ್ಲಿ ಅಥವಾ ಅದೇನನ್ನು ಅರ್ಥ ಮಾಡಿಕೊಂಡು ನಾವು ಚಿಕಿತ್ಸೆ ಕೊಡ್ಬೋದು. ಆದರೆ ನಾವು ಎಷ್ಟು ಚಿಕಿತ್ಸೆ ಕೊಟ್ಟರು ಒಂದು ವ್ಯಕ್ತಿ ಅವರು ಅದಕ್ಕೆ ಏನು ಗ್ಯಾಸ್ಟ್ರೈಟಿಸ್ಗೆ ಏನೇನು ಕಾರಣಗಳು ನಾನು ಹೇಳಿದ್ದೇನೆ, ಅದೀಗ ರಾತ್ರಿ ನಿದ್ರೆ ಬಿಡೋದಿರ್ಬೋದು, ಸಿಗರೆಟ್ ಇಳಿಯೋದು ಹೇಳ್ಬೋದು, ಆಲ್ಕೋಹಾಲ್ ತಗೊಳ್ಳೋದಿರ್ಬೋದು, ಫುಡ್ಡನ್ನು ಸರಿ ಕರೆಕ್ಟಾಗಿರುವಂಥ ಸರಿ ಕುಕ್ ಮಾಡಿದಂಥ ಕರೆಕ್ಟಾಗಿ ಕುಕ್ ಬೇಯದಂತಹ ಆಹಾರವನ್ನು ಈಗ ಶವರ್ಮ ಅಂಥದನ್ನೆಲ್ಲ ಜಾಸ್ತಿ ತಿಂದರೆಯೂ ಇರ್ಬೋದು, ಆವಾಗಾವಾಗ ಆಹಾರ ತಿಂತ ಇರ್ಬೋದು, ಇಂತಹ ಯಾವುದೆಲ್ಲ ಈ ಗ್ಯಾಸ್ಟ್ರೈಟಿಸ್ಗೆ ಕಾರಣಗಳಾಗ್ತಿವೆ ಇವನ್ನು ವಾಪಸ್ ಅವರು ಅದಕ್ಕೆ ಹೋದರೆ ಅದೇ ಕಾರಣ ಅದೇ ಅಭ್ಯಾಸ ಮಾಡಿಕೊಂಡು ಹೋದರೆ ಯಾ ಕಷ್ಟ ಆಗ್ತದೆ. ಸೊ ನಾವು ಹೇಳುವಂತಹ ಕೆಲವೊಂದು ಫುಡ್ ರೆಸ್ಟ್ರಿಕ್ಷನ್ಸ್ ಇರ್ಬೋದು ಅಥವಾ ಲೈಫ್ ಸ್ಟೈಲಲ್ಲಿ ಹೇಳುವಂತಹ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಅಂದರೆ ಇಂಥದ್ದು ನೀವು ಮಾಡಬಾರ್ದು, ಒಬ್ಬರು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಈಗ ಅವರಿಗೆ ನೀವು ಸ್ಮೋಕಿಂಗ್ ಮಾಡಬಾರ್ದು ಅಂತ ಹೇಳ್ತೀವಿ, ಅಥವಾ ಆಲ್ಕೋಹಾಲ್ ಕುಡಿತಾ ಇರುವ ನೀವು ಅದು ಮಾಡಬಾರ್ದು, ನಿಮಗೆ ಇಂಥ ಇಂಥ ಸಮಸ್ಯೆಗಳು ಮುಂದೆ ಬರ್ತದೆ, ನೀವು ಇವಾಗಾದರೆ ನಮಗೆ ಮಾತ್ರೆಯಲ್ಲಿ ಪರಿಹಾರ ಮಾಡ್ಬೋದು ಅಥವಾ ನಿಮಗೆ ಕಷ್ಟ ಆಗ್ತದೆ ಅನ್ನು ಹೇಳಿ ನಾವು ಅವರಿಗೆ ಅರ್ಥ ಮಾಡಿ ಎಜುಕೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಅವರು ಯಾರು ಅದಕ್ಕೆ ವಾಪಸ್ ಈ ಅಭ್ಯಾಸಗಳಿಗೆ ಹೋಗೋದಿಲ್ಲ, ಯಾಕಂದರೆ ಗ್ಯಾಸ್ಟ್ರೈಟಿಸ್ ಎಂಬುದು ಹೇಳಲಿಕ್ಕೆ ನಾವು ಸುಲಭವಾಗಿ ಹೇಳಿದರು, ಕೆಲವೊಮ್ಮೆ ನೀವು ಆವಾಗ ಹೇಳಿದ್ರಿ ಈಗ ಕಾರ್ಡಿಯಾಕ್ ಹಾರ್ಟಿಗೆ ಸಂಬಂಧವಾದಂತಹ ನೋವಿಗೂ ಬಂದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಇವಾಗ ನೀವು ಹೇಳಿದ್ರಿ ಅಂದರೆ ಕೆಲವೊಂದು ಅವರನ್ನು ಕಂಟಿನ್ಯೂಸ್ ಆಗಿ ಅವರು ಒಂದು ಈ ಒಂದು ಔಷಧಿಗಳನ್ನ ತಗೊಳ್ತಾ ಹೋದರೆ ಗುಣಮುಖ ಆಗ್ತಾರೆ, ಜೊತೆಗೆ ಅವರ ಒಂದು ಏನು ಆಹಾರದಲ್ಲಾಗಿರ್ಬೋದು ಈ ಒಂದು ಪದ್ಧತಿಗಳ ಅವರು ಕೂಡ ಬದಲಾವಣೆ ಮಾಡ್ಕೊಂಡ್ರೆ ಮಾಡಬೇಕಾಗ್ತದೆ, ಸ್ವಲ್ಪ ಬೆಟರ್ ರಿಸಲ್ಟ್ಸ್ ಅಥವಾ ಬೇಗನೆ ಅದಕ್ಕೆ ನಮಗೆ ಒಂದು ಪರಿಹಾರವನ್ನು ಸಿಗ್ಬಹುದು. ಓಕೆ, ಇವಾಗ ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ತಕ್ಷಣದ ಚಿಕಿತ್ಸೆ ಪಡೆದುಕೊಳ್ಳದೆ ಹೋದ್ರೆ ಸಮಸ್ಯೆಗಳು ಉದ್ಭವಿಸುವಂತ ಚಾನ್ಸಸ್ ಇದೆಯಾ? ಹೌದು, ಧಾರಾಳವಾಗಿ ಕೆಲವರು ಗ್ಯಾಸ್ಟ್ರೈಟಿಸ್ ಅನ್ನು ತುಂಬಾ ಸಿಲ್ಲಿಯಾಗಿ ತಗೊಳ್ತಾರೆ, ನಿಸಾರವಾಗಿ ತಗೊಂಡು ಅವರು ಏನಾಗ್ಲಿಕ್ಕಿಲ್ಲ ನನಗೆ ತೊಂದರೆ ಇಲ್ಲ ಎಂಬ ಒಂದು ಆಟಿಟ್ಯೂಡ್ ಇರುವವರು, ಅದು ಕಾನ್ಫಿಡೆನ್ಸ್ ಒಳ್ಳೆಯದು, ಆದರೆ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಒಳ್ಳೆಯದಲ್ಲ. ಹಾಗೆ ಇವರು ಮೆಡಿಸಿನ್ಸ್ ತಗೊಂಡಿರೋದಿಲ್ಲ ಕೆಲವೊಬ್ಬರು ಪೇಷಂಟ್ಸ್, ಏನಾಗ್ತದೆ ಆಗ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂದರೆ ಒಂದು ಹುಣ್ಣಾಗುವಾಗ ಬಾಯಿಯಲ್ಲಿ ಹೇಗೆ ಹುಣ್ಣಾಗ್ತದೆ ಅದೇ ಟೈಪ್ ನಮಗೆ ಹೊಟ್ಟೆಯ ರೀಜನಲ್ಲಿ ಅಥವಾ ಈಸೋಫಿಗಲ್ ಅಥವಾ ಡ್ಯುವೋಡೆನಲ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಎಂಬಂತಹ ಅಲ್ಸರ್ ಕಂಡೀಷನ್ಗೆ
ಅದು ಲೀಡ್ ಆಗ್ತದೆ ಸೊ ಆವಾಗ ಆ ಕಂಡೀಷನ್ ಅನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೇನೆ ನಮಗೆ ಎಂಡೋಸ್ಕೋಪಿ ಎಂಬ ಲೈಕ್ ಗ್ಯಾಸ್ಟ್ರೋಸ್ಕೋಪಿ ಅಂತೆಲ್ಲ ಹೇಳ್ತೇವೆ ಅಂತಹ ಎಲ್ಲ ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಮಾಡರ್ನ್ ಇನ್ವೆಸ್ಟಿಗೇಟಿವ್ ಟೆಕ್ನಿಕ್ಸ್ನ ಸಹಾಯದಿಂದ ಯಾವ ಕಡೆ ಅಲ್ಸರ್ ಇದೆ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಕೆಲವೊಮ್ಮೆ ಏನು ಬರ್ತಾ ಆಗ್ತದೆ ಹೇಳಿದರೆ ಅದು ಬ್ಲೀಡಿಂಗ್ ಆಗ್ತದೆ ಬಾಯಿಯಲ್ಲಿ ಸ್ವಲ್ಪ ರಕ್ತ ಬರುವಂತಹದ್ದು ಇರ್ಬೋದು ಆರ್ ಕೆಳಗೆ ನಮ್ಮ ಗುದದ್ವಾರದಲ್ಲಿ ಸ್ವಲ್ಪ ರಕ್ತ ಹೋಗುವಂತಹ ಕಂಡೀಷನ್ಸ್ ಇರ್ಬೋದು ಅಂಥದ್ದೆಲ್ಲ ಅಲ್ಲಿ ಆ ಒಂದು ಕಂಡೀಷನ್ಸ್ ತನಕ ಇದು ವರ್ಸ್ಟ್ ಆಗ್ತದೆ ಇಫ್ ನಾಟ್ ಟ್ರೀಟೆಡ್ ನಾವು ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಆದರೆ ಈ ಒಂದು ಗ್ಯಾಸ್ಟ್ರೈಟಿಸ್ ಕೂಡ ಚಿಕಿತ್ಸೆ ಪಡೆದುಕೊಳ್ಳದೆ ಹೋದರೆ ಅದು ಜೀವನೇ ತೆಗೆಯುವಂತಹ ಒಂದು ಸಮಸ್ಯೆ ಇರಬಹುದು ಕಾಂಪ್ಲಿಕೇಟೆಡ್ ಕಂಡೀಷನ್ ಆಗ್ತದೆ ಕಾಂಪ್ಲಿಕೇಟೆಡ್ ಕಂಡೀಷನ್ ಆಗ್ತದೆ ಎಂಬುದು ಕರೆಕ್ಟ್ ಆಗಿರುವಂತಹ ವರ್ಡ್ ಓಕೆ ಇವಾಗ ನೀವು ಮೆಡಿಸಿನ್ಸ್ ಗಳ ಬಗ್ಗೆ ಕೂಡ ಹೇಳಿದ್ರಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಡ್ ಬರ್ತಾ ಇರುತ್ತೆ ಈ ಒಂದು ಆಡ್ ಅನ್ನ ನೋಡ್ತಾರೆ ಕೆಲವೊಂದು ಆಡ್ ಗಳು ಕೊಟ್ಟಿರ್ತಾರೆ ಸೊ ಆಡ್ಸ್ ಅನ್ನ ನೋಡಿಕೊಂಡು ಅದನ್ನ ತಗೊಂಡ್ರೆ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇರುತ್ತೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀನಿ ನಾವು ಯೂಶ್ವಲಿ ಅದನ್ನು ಸಜೆಸ್ಟ್ ಮಾಡೋದಿಲ್ಲ ಅಥವಾ ಎನ್ಕರೇಜ್ ಮಾಡೋದಿಲ್ಲ ಅಥವಾ ತೊಂದರೆ ಇಲ್ಲ ನೀವು ತಗೊಳ್ಳಿ ಆ್ಯಡ್ ನೋಡಿ ಟಿ ವಿಯಲ್ಲಿ ಬರುವಂಥ ಆ್ಯಡ್ ಇರ್ಬೋದು ಅಥವಾ ಪೇಪರಲ್ಲಿ ಬರುವಂಥ ಆ್ಯಡ್ ಇರ್ಬೋದು ಅದು ನೋಡಿ ತಗೊಳ್ಳಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ನೋಡಿ ಅದರಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಇದೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಂದು ISI ಅಂತ ಇದೆ ಅಥವಾ GMP ಅಂತ ಇದೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ಇದೆ ಅದರಲ್ಲಿ ಇಷ್ಟಿಷ್ಟ ಮಾತ್ರದಲ್ಲಿ ಇಷ್ಟು ಮಿಲಿಗ್ರಾಮ್ಸ್ ಅಥವಾ ಇಷ್ಟು MGಯಲ್ಲಿ ಇಂಥ ಇಂಥ ಮದ್ದುಗಳನ್ನು ಸೇರಿಸಿದೆ ಎಂಬುದನ್ನು ಅದಕ್ಕೊಂದು ಪ್ರೂಫ್ ಒಂದು ಗ್ಯಾರಂಟಿ ಎಲ್ಲ ಇರ್ತದೆ ಅಲ್ಲದೆ ನಾವು ಕೆಲವು ಕಡೆ ಆ್ಯಡ್ ನೋಡಿದೆಲ್ಲ ಅದು ಪ್ರಾಕ್ಟಿಕಲ್ ನಾವು ಯಾವುದೇ ರೀತಿಯಲ್ಲಿ ಸಜೆಸ್ಟ್ ಮಾಡೋದಿಲ್ಲ ಸಾಮಾನ್ಯವಾಗಿ ನೋಡಿದರೆ ಕೆಲವೊಂದು ಒಂದು ನೋವಿನ ಮಾತ್ರೆ ಇತ್ತೀಚೆಗೆ ಒಬ್ಬರು ತಂದು ಕೊಟ್ಟಿದ್ರು ಅದರಲ್ಲಿ ಏನಿದೆ ಅಂತ ಕೂಡ ಅದರಲ್ಲಿಲ್ಲ ಒಂದು ಫೋನ್ ನಂಬರ್ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಕೆಲವೊಂದರಲ್ಲಿ ಫೋನ್ ನಂಬರ್ ಕೂಡ ಇರುವುದಿಲ್ಲ ಹೀಗೊಂದು ಕಂಪನಿ ಇದೆಯಾ ಅಥವಾ ಹೀಗೊಂದು ಮ್ಯಾನುಫ್ಯಾಕ್ಚರಿಂಗ್ ಮದ್ದು ಮಾಡುವಂತಹ ಒಂದು ಫ್ಯಾಕ್ಟ್ರಿ ಇದೆಯಾ ಅದನ್ನು ಏನು ಹೇಳಲಿಕ್ಕೆ ಆಗುವುದಿಲ್ಲ ನಮಗೆ ಅದರಲ್ಲಿ ಯಾವುದೇ ಗ್ಯಾರಂಟಿ ಹೇಳುವುದಿಲ್ಲ ಮತ್ತು ನಾವು ಸಜೆಸ್ಟ್ ಮಾಡುವುದಿಲ್ಲ ಆಗುವಷ್ಟು ನಾವು ಇಂಥದ ಹಿಂದೆ ಹೋಗಬಾರ್ದು ಎಂಬುದು ನನ್ನ ಒಂದು ಒಪಿನಿಯನ್ ಯಾಕಂದರೆ ಅದರಲ್ಲಿ ಏನು ಸೇರಿಸಿರ್ತಾರೆ ಸಾಮಾನ್ಯವಾಗಿ ಎಲ್ಲ ಹೇಳಿದ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ ಕೂಡಲೇ ಅದರಲ್ಲಿರುವ ಮದ್ದಲ್ಲಿ ಸ್ವಲ್ಪ ಶುಂಠಿ ಜೀರಿಗೆ ಅಂತೆಲ್ಲ ಎಲ್ಲ ಬರೀತಾರೆ ಅದು ಯಾವ ಲೆಕ್ಕ ಯಾವ ಪ್ರಮಾಣದಲ್ಲಿ ಉಂಟು ಅದು ಕ್ಲೀನಾಗಿ ಶುಂಠಿ ಮಾಡಿದಾರ ಅಥವಾ ಹೇಗೆ ಏನು ಗ್ಯಾರಂಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾವು ಅದನ್ನು ಸಜೆಸ್ಟ್ ಮಾಡೋದಿಲ್ಲ ಕೊನೆಯಲ್ಲಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫುಡ್ಡಲ್ಲಿ ಮತ್ತು ಲೈಫ್ ಸ್ಟೈಲಲ್ಲಿ ನೀವು ಕರೆಕ್ಟಾಗಿ ಒಂದು ಫಾಲೋ ಮಾಡಿದರೆ ಈಗ ನಾನು ಹೇಳಿದಾಗ ನಿದ್ರೆ ಪ್ಯಾಟರ್ನ್ ಅಂದರೆ ಸ್ಲೀಪ್ ಅವರ್ಸ್ ಇರ್ಬೋದು ಅಥವಾ ಫುಡ್ಡಲ್ಲಿ ನಾವೇನು ಆಹಾರ ತಿನ್ನಬೇಕು ಟೈಮ್ ಆಗಿರುವಲ್ಲಿ ಕರೆಕ್ಟ್ ಟೈಮಿಗೆ ಫುಡ್ ತಿನ್ನುವಂಥದ್ದು ಇಂಥದ್ದೆಲ್ಲ ಮಾಡಿದರೆ ಸಾಮಾನ್ಯವಾಗಿ ನಿಮಗೆ ಗ್ಯಾಸ್ಟ್ರೈಟಿಸ್ ಸಂಬಂಧಪಟ್ಟ ಒಂದು ತೊಂದರೆಗಳಿಂದ ಸ್ವಲ್ಪ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗಿರೋದಿಲ್ಲ ಮನೆಯಲ್ಲೇ ಊಟ ಮಾಡಬೇಕು ಅಂತ ಹೇಳಿದರೆ ಮತ್ತು ಏನು ಸಾಧ್ಯವಾಗುವ ಒಂದು ಹೊತ್ತಲ್ಲಿ ಮಧ್ಯಾಹ್ನ ಒಂದು ಹೊತ್ತಿಗಾರ ಮನೆಯಿಂದ ಬುತ್ತಿ ತಗೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗಿರ್ತದೆ ಡಾಕ್ಟರ್ ಇಷ್ಟು ಹೊತ್ತು ಈ ಒಂದು ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ಪಡ್ಕೋಬೇಕು ಜೊತೆಗೆ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆ ಬಂದರೆ ಏನೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿದ್ರೆ ನಿಮಗೆ ಧನ್ಯವಾದಗಳು ಡಾಕ್ಟರ್ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀವಿ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ಪಡ್ಕೋಬೇಕು ಜೊತೆಗೆ ಈ ಒಂದು ಚಿಕಿತ್ಸೆಯ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಅಂಶಗಳು ಏನಿದೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7 ಇದು ಮುನ್ನುಡಿ ಮುನ್ನಡೆಗಾಗಿ